ಒಟ್ಟಾರೆ ಸಾಹಿತಿ ಚಂದ್ರಶೇಖರ ಕಂಬಾರರ ಜ್ಞಾನಪೀಠ ಪ್ರಶಸ್ತಿಯನ್ನ ವಾಪಸ್ ಪಡಿಬೇಕು, ಅವರಿಗೆ ಮರಾಠಿಯ ಮಹತ್ವವನ್ನ ತಿಳಿಸಬೇಕು. ಅಷ್ಟೇ ಅಲ್ಲ, ಇಲ್ಲಿ ವಾಸಿಸುವಂತಹ ಮಹಾರಾಷ್ಟ್ರದಲ್ಲಿ ವಾಸಿಸುವಂತಹ ಕನ್ನಡಿಗರನ್ನ ಓಡಿಸಿದ್ರೆ ಹೇಗಾಗಬೇಡ, ಹಾಗಾಗಿ ಇದನ್ನ ನೀವು ಅರ್ಥ ಮಾಡ್ಕೋಬೇಕು ಅನ್ನುವಂತಹ ಮಾತನ್ನ ಉದ್ದಟತನವನ್ನ ಬಾಳ್ ಠಾಕ್ರೆ ಅವರು ಪ್ರದರ್ಶಿಸಿದ್ದಾರೆ. ಬನ್ನಿ ಇದಕ್ಕೆ ಪ್ರತಿಕ್ರಿಯೆ ನೀಡೋದಕ್ಕೆ ಈಗ ಸಾಹಿತಿಗಳಾದಂತಹ ಹಂಪನ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಹಂಪನ ಅವರೇ ಜ್ಞಾನಪೀಠ ಪ್ರಶಸ್ತಿ ವಿಜೇತ ಕವಿ ಕಂಬಾರರು, ನಿಜಕ್ಕೂ ಕೂಡ ಗಡಿನಾಡವರವರು. ಅಂಥವರಿಗೆ ಈ ರೀತಿಯಾದಂತಹ ಒಂದು ಮಾತುಗಳಿಂದ ಅವಹೇಳನ ಮಾಡ್ತಾ ಇದ್ದಾರೆ ಬಾಳ್ ಠಾಕ್ರೆ, ಇದಕ್ಕೆ ನಿಮ್ಮ ಪ್ರತಿಕ್ರಿಯೆ ಏನು? ಈ ಉದ್ದಟತನವನ್ನ ನಾನು ಕಂಡ ತುಂಡವಾಗಿ ಖಂಡಿಸ್ತೇನೆ. ಇದು ನಾವು ಬದುಕ್ತಾ ಇರತಕ್ಕಂತಹದ್ದು ಪ್ರಜಾಪ್ರಭುತ್ವದ ರಾಷ್ಟ್ರದಲ್ಲಿ ಸರ್ವಾಧಿಕಾರಿ ಧೋರಣೆಯಿಂದ ಠಾಕ್ರೆಯವರು ಉದ್ದಕ್ಕೂ ಹೇಳ್ಕೊಂಡು ಬಂದಿರತಕ್ಕಂತಹದ್ದು ನಾವು ಗಮನಿಸಿದ್ದೇವೆ. ಇಂಥ ತಂಟೆ ತಗಾದೆಗಳಿಂದನೇ ಠಾಕ್ರೆ ಮೇಲಕ್ಕೆ ಬರ್ತಾ ಇರ್ತಕ್ಕಂಥ ವ್ಯಕ್ತಿ ಅನ್ನೋದು ನಮಗೆ ಗೊತ್ತಿದೆ. ಜ್ಞಾನಪೀಠ ಪ್ರಶಸ್ತಿ ಇವರ ಖಾಸಗಿ ಆಸ್ತಿ ಅಲ್ಲ, ಅದು ನಾಡಿನ ಆಸ್ತಿ ಮತ್ತು ಒಬ್ಬ ಶ್ರೇಷ್ಠ ಲೇಖಕನಿಗೆ ಪ್ರತಿಭಾಶಾಲಿಗೆ ಕೊಡತಕ್ಕಂತಹ ಗೌರವದ ಕಿರೀಟ ಅದು. ಅದನ್ನ ಕಿತ್ಕೊಳ್ತಕ್ಕಂತಹ ಹಕ್ಕಾಗ್ಲಿ ಮತ್ತು ಅವರಿಗೆ ಅಧಿಕಾರವಾಗ್ಲಿ ಯಾವುದೂ ಇಲ್ಲ. ಇಂತಹ ಸರ್ವಾಧಿಕಾರಿ ಧೋರಣೆಯನ್ನ ಅವರು ಮಾತಾಡ್ತಾ ಇರ್ತಕ್ಕಂತಹದ್ದು ಗಮನಿಸಿದ್ರೆ ಅವರು ಇನ್ನೂ ಶಿಲಾಯುಗದಲ್ಲಿದ್ದಂಗೆ ಕಾಣುತ್ತೆ. ಆ ಕತ್ತಲೆಯಿಂದ ಬೆಳಕಿಗೆ ಅವ್ರು ಇನ್ನು ಬಂದ ಹಾಗೆ ಕಾಣುತ್ತೆ. ಸಂಸ್ಕೃತಿಯ ಕೊರತೆ ಇದೆ ಅವರಿಗೆ. ಅವರು ಯಾವಾಗಲೂ ಅವರ ನಾಲಿಗೆಯಿಂದ ಬರತಕ್ಕಂತ ಮಾತುಗಳು ಈ ರೀತಿ ಸಂಸ್ಕೃತಿಯ ಅಭಾವವನ್ನ ತೋರಿಸ್ತಾ ಇರತಕ್ಕಂತಹದ್ದು. ಇದನ್ನ ನಾವು ಕಂಬಾರನ ಕುರಿತು ಹೇಳಿರ್ತಕ್ಕಂತ ಮಾತು ಇದು ಇಡೀ ಕನ್ನಡ ನಾಡಿಗೆ ಅವರು ಮಾಡಿದಂತಹ ಅಪಮಾನ ಅಂತ ತಿಳ್ಕೊಂಡು ನಾನು ಇದನ್ನ ಖಂಡ ತುಂಡವಾಗಿ ಖಂಡಿಸ್ತೇನೆ. ಇಂತಹ ಧೋರಣೆಗಳನ್ನ ನಾವು ಸಹಿಸಿಕೊಂಡು ಹೋಗ್ಬಾರ್ದು. ನಾವು ಕನ್ನಡಿಗರೂ ಕೂಡ ಸಂದರ್ಭ ಬಂದಾಗ ಇಡೀ ನಾಡು ಎಲ್ಲ ಪಕ್ಷ ಭೇದವನ್ನ ಮರೆತು ಒಗ್ಗಟ್ಟಿನಿಂದ ನಿರುತ್ತು ಇದಕ್ಕೆ ನಾವು ದನಿಯಾಗಿ ಕಂಬಾರರ ಪರವಾಗಿ ನಿಲ್ತಕ್ಕಂತ ಮಾತಂತಲ್ಲ, ಇದು ಕರ್ನಾಟಕದ ಪರವಾಗಿ ಸಾಹಿತಿಯ ಪರವಾಗಿ ಸತ್ಯದ ಪರವಾಗಿ ನಿಲ್ಲತಕ್ಕಂತಹ ಒಂದು ಮಾತು. ಓಕೆ, ಧನ್ಯವಾದ ಹಂಪನ ಅವರೇ, ಇಷ್ಟೊತ್ತು ಸುವರ್ಣ ನ್ಯೂಸ್ನೊಂದಿಗೆ ಮಾತನಾಡಿ.